ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ ಹೆಸರು? ಚಂದ್ರಶೇಖರ್. ನಿಮ್ದಾಗ್ಲೇ ಒಂದು ವಿಡಿಯೋ ಮಾಡಿದ ವಿಷಯದ ಬಗ್ಗೆ ತುಂಬಾ ಪಾಪ್ಯುಲರೇಟ್ ಆಗಿದೆ ಅಣ್ಣ. ಈಗ ನಾವು ಈ ವಿಡಿಯೋದಲ್ಲಿ ಡ್ರಿಪ್ ಇರಿಗೇಷನ್ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಮಾಡ್ತಾ ಇರೋದು. ನಮ್ಗೆ ಈ ಡ್ರಿಪ್ ಇರಿಗೇಷನ್ ಗೆ ಏನೇನ್ ಖರ್ಚು ಬರುತ್ತೆ, ಎಷ್ಟು ಖರ್ಚು ಬರುತ್ತೆ ಎಕರೆಗೆ, ನಂತರ ಯಾವ ತರ ಇದು ಕ್ವಾಲಿಟಿ ತಗೋಬೇಕು, ಇದು ಎಕರೆಗೆ ಎಷ್ಟು ಬೆಡ್ ಇದು ಬೇಕಾಗುತ್ತೆ, ಇದು ಡ್ರಿಪ್ ರೋಲ್ಸ್ ಆ ಪೈಪ್ಸ್ ಎಷ್ಟು ಬೇಕಾಗುತ್ತೆ ಎಲ್ಲ ಮಾಹಿತಿ ಕೊಡ್ಬೇಕು ನೀವು. ಈಗ ಎಕರೆಗೆ ಎಷ್ಟು ರೋಲ್ ಬೇಕಾಗುತ್ತೆ ಡ್ರಿಪ್ ವೈರ್? ಎಂಟು ರೋಲ್ ಇಂದ ಒಂಬತ್ತು ರೋಲ್ ಬೇಕಾಗುತ್ತೆ. ಎಂಟು ರೋಲ್ ಬೇಕಾಗುತ್ತೆ ಒಂದ್ ಎಕರೆಗೆ. ಇದು ಎಷ್ಟು ಖರ್ಚು ಬರುತ್ತೆ ಎಕರೆಗೆ ಡ್ರಿಪ್ ಮಾಡಬೇಕು? ಸಾವಿರದ ಬರುತ್ತೆ ಅಷ್ಟೇ. ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ತಗೊಂಡು ಉತ್ತಮನ ಅದು ಕ್ವಾಲಿಟಿ ತಗೊಂಡ್ರೆ ನೀವು ಲೋಕಲ್ ತಗೊಂಡ್ರೆ ಒಂದ್ಸರಿ ಎರಡ್ ಸತಿ ಕ್ಲೋಸ್ ಆಗುತ್ತೆ. ಕ್ವಾಲಿಟಿ ತಗೊಂಡ್ರೆ ಒಂದ್ ಹತ್ತು ಸರಿ ಅನ್ನ ಯೂಸ್ ಮಾಡಬಹುದು. ಹತ್ತು ಸರಿ ಯೂಸ್ ಮಾಡಬಹುದು. ಗ್ಯಾರಂಟಿ ಹತ್ತು ಸರಿ ಯೂಸ್ ಮಾಡಬಹುದು. ಗ್ಯಾರಂಟಿ 100% 100%. ಅದರೊಳಗೆ ಮಣ್ಣು ಏನಾನು ಹೋದ್ರೆ ಅದನ್ನ ನೀರು ಅಲ್ಲಿ ಕಲಕಿನ ಕೊಟ್ಟಿರ್ತಾವಲ್ಲ, ಈ ಕಡೆ ಸುಟ್ಟಿರ್ತಾವಲ್ಲ, ಅದು ಬಿಚ್ಚಬಿಟ್ರೆ ನೀರು ಒಂದ್ ಸಾರಿ ಬಿಟ್ಬಿಟ್ರೆ ಎಲ್ಲ ಬಂದ್ಬಿಡ್ತು. ಎಕರೆಗೆ ಪಿ ವಿ ಸಿ ಪೈಪ್ ಎಷ್ಟು ಬೇಕಾಗುತ್ತೆ? ಹದಿನೈದು ಬೇಕು. ನಾವೀಗ ಮೇಲೆ ಹಾಕಿದೀವಿ. ಇದು ಕಂಪ್ನಿ ಯಾವ್ದಾದ್ರೆ ಚೆನ್ನಾಗಿರುತ್ತೆ? ನಂದಿನಿ ಆಗ್ಲಿ ನಂದಿನಿ ಆಗ್ಲಿ. ನೀವೆಲ್ಲಿ ತರೋದಿಲ್ಲ? ನಾವು ಪಾವಗಡದಲ್ಲಿ. ಪಾವಗಡದಲ್ಲಿ. ಈಗ ಎಷ್ಟು ಏನ್ ಮಾಡ್ಬೇಕಂತ ಇದು ಪ್ಲಾನಿಂಗ್? ಟೊಮೆಟೊ ಇಕ್ಬೇಕು ನಾವು. ಈ ಶೇಂಗಾ ಬೆಳೆ ಆಗೋಯ್ತು. ಶೇಂಗಾ ಬೆಳೆ ಆಗೋಯ್ತು ನಮ್ದು. ಆಗೋಯ್ತಾ? ಆಗೋಯ್ತು. ಈಗ ಟೊಮೆಟೊ ಇಕ್ಬೇಕು. ಎಷ್ಟು ಎಕರೆ ಇದು ಟೊಮೆಟೊ? ಮೂರುವರೆ ಎಕರೆ ಇದೆ. ಮೂರುವರೆ ಎಕರೆ ಟೊಮೆಟೊ ಈಗ ನಡೀತಾ ಇದೆ. ಹೊಡಿ ಈ ತರ ಹೊಡಿಬೇಕು ಚೆನ್ನಾಗಿ ನೀಟಾಗಿ ಹೊಡಿಬೇಕು. ಟೊಮೆಟೊಗಾದ್ರೆ ಈ ತರ ನೀಟಾಗಿ ಸಾಲು ನೆಟ್ಟಿ ಹೊಡಿಬೇಕಂತ ಹೇಳ್ತೇವೆ. ಸುಮ್ಮನೆ ಬೆಂಡ್ ಬರುತ್ತೆ, ಏನ್ ಮಾಡಕ್ ಆಗಲ್ಲ ನಾವು. ಅದಕ್ಕೆ ಆ ಬೆಂಡ್ ಬರೋದನ್ನ ನಾವು ತಪ್ಪ ಹೆಂಗೆ ಬೆಳೆ ಬರೋದು ಅನ್ನೋದು. ಈಗ ನೀವು ಹಳೆ ಡ್ರಿಪ್ ಯೂಸ್ ಮಾಡ್ತಿದ್ರಾ? ಹಳೆದಿ ಇವಾಗ ಎರಡನೇ ಸರಿ ಆಗ್ತಾ ಇರೋದು. ಎರಡನೇ ಸರಿನಾ? ಇನ್ನ ಎಷ್ಟು ಸರಿ ಬರುತ್ತೆ? ಇನ್ನ ಬರುತ್ತೆ, ಎಂಟು ಸರಿ ಬರುತ್ತೆ. ಹತ್ತು ಸರಿ ಕಂಪಲ್ಸರಿ ಬರುತ್ತೆ ಒರಿಜಿನಲ್ ಟ್ರಿಪ್. ಈ ಲೋಕಲ್ ಟ್ರಿಪ್ ಆದ್ರೆ ಸತಿ ಕೂರ. ಈ ಒರಿಜಿನಲ್ ಟ್ರಿಪ್ ಅವ್ರು ಒಂದ್ ರೋಲ್ ಎಷ್ಟು ಬೀಳುತ್ತೆ? ಒಂದ್ ರೋಲ್ ಬಂದು ಒಂದೂವರೆ ಸಾವಿರ. ಒಂದೂವರೆ ಸಾವಿರ? ಒಂದೂವರೆ ಸಾವಿರ. ಆ ಪೈಪ್ಗಳು ಒಂದೊಂದು ಪಿ ಯು ಸಿ ಪೈಪ್ ಏನ್ ರೇಟ್ ಇರುತ್ತೆ? ಅವು 300 ಚಿಲ್ಲರೆ. ಈಗ 2 ಇಂಚ್ ನೀರ್ ಬರ್ತಾವ ಅನ್ಕೊಳ್ಳಿ, 2 ಇಂಚ್ ನೀರ್ಗೆ ಇದು ಪಿ ಯು ಸಿ ಪೈಪ್ ಎಷ್ಟು ಇಂಚ್ ಯೂಸ್ ಮಾಡ್ಬೇಕು? ಒಂದೂವರೆ ಇಂಚ್ ಎರಡು ಇಂಚ್ ಆದ್ರೂ ಸಾಕು. ಒಂದೂವರೆ ಇಂಚ್ ಸಾಕು. ಅಲ್ಲ ನೀರ್ ಜಾಸ್ತಿ ಬರ್ತಾವಲ್ಲ 2 ಇಂಚ್. ಏನ್ ಪರವಾಗಿಲ್ಲ, ಟ್ರಿಪ್ ಹೋಗುತ್ತ ಟ್ರಿಪ್ ಅಲ್ಲಿ ಹೋಗ್ತಾ ಇರ್ತಾವಲ್ಲ, ಒಂದೇ ಪೈಪ್ ಅಲ್ಲಿ ನಾವೇನ್ ಬಿಡಲ್ಲ. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಒಂದ್ ಅರ್ಧ ಇಂಚ್ ಜಾಸ್ತಿ ಇದ್ರೆ ಚೆನ್ನಾಗಿ. ಏನು ಬೇಡ ಬೇಡ, ಏನು ಬೇಡ, ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ನೀರು ನಾವು ಎಲ್ಲ ಬ್ಲಾಕ್ ಆಗಿದ್ರೆ ಸ್ವಲ್ಪ ಹಾಕಿದ್ರೆ ನಾವು ತೊಂದರೆ ಪಡ್ಬೋದು. ನಾವು ಮೂರುವರೆ ಎಕರೆ ಅಲ್ಲ, ಎರಡು ಮೂರು ಬಿಡ್ಬಿಡ ನಾವು ಒಂದೇ ಇದ್ರಲ್ಲಿ. ಏನು ಹೊಡೆಯಲ್ಲ ಪೈಪ್ಗಳನ್ನು. ಪೈಪ್ಗಳೇನು ಹೊಡೆಯಲ್ಲ ಹೊಡೆಯಲ್ಲ ಹೊಡೆಯಲ್ಲ. ನಾವು ಚೆನ್ನಾಗಿ ಹೋಗ್ತಾ ಇರ್ತಾರೆ, ನೀರು ತೊಂದರೆ ಇರಲ್ಲ ನಮ್ಗೆ. ಎಷ್ಟೋ ಈಗ ಡ್ರಿಪ್ ಒಂದು ಎಕರೆಗೆ ಮಾಡ್ಬೇಕಂದ್ರೆ ಎಷ್ಟೋ ರೇಟ್ ಸಿಗುತ್ತೆ ನಿಮ್ಗೆ? ಒಂದು ಕೆಲಸ ಕರೆಕ್ಟ್ ಆಗಿ ಕೆಲಸ ಮಾಡೋದಿದ್ರೆ ಒಂದು ಮಧ್ಯಾಹ್ನಕ್ಕೆ ಕ್ಲೋಸ್ ಎಲ್ಲ ಡ್ರಿಪ್ ಗೀಪ್ ಎಲ್ಲ ಪೈಪ್ ಗೀಪ್ ಎಲ್ಲ ಹೊಡ್ಕೊಂಡು ಬಿಟ್ಟು ಹೊಡ್ಕೊಂಡು ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಆಗುತ್ತೆ. ಆಯ್ತು ಸರಿ ಅಣ್ಣ. ಯಾವ್ದನ ಡೌಟ್ ಬಂದ್ರೆ ನಮ್ ವ್ಯೂವರ್ಸ್ ಕಾಮೆಂಟ್ ಅಲ್ಲಿ ಕೇಳ್ತಾರೆ ಡ್ರಿಪ್ ಬಗ್ಗೆ. ವೆಂಚೂರಿ ಸಿಸ್ಟಮ್ ಮಾಡ್ಬೇಕು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ನೀವ್ ಯಾವಾಗ ಮಾಡ್ತೀರಾದ್ರು ವೆಂಚೂರಿ ಸಿಸ್ಟಮ್? ಅದೇ ಡ್ರಿಪ್ ಅಲ್ಲಿ ಔಷಧಿಗಳೆಲ್ಲ ಬಿಡ್ತಾರಲ್ಲ, ಏನು ಮಾಡ್ಬೇಕು ಅದೆಲ್ಲ ನೀರ್ ಬಿಡ್ಬೇಕು. ಈಗ ನೀರ್ ಬಿಟ್ಟಾದ್ಮೇಲೆ ಇನ್ನು ಎಷ್ಟು ಅದೇ ಮಾಡ್ಬೋದು. ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳ್ತಿದ್ರೆ ವೆಂಚೂರಿ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡಿ ಅಂತ. ಅದಕ್ಕೆ ಅದು ಯಾವಾಗ ಮಾಡ್ತಿರೋ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋದು ಅಂತ ಕೇಳೋದು. ಮಾಡ್ಕೊಡ್ತೀವಿ. ಈಗ ನಿಮ್ಗೆ ಏನಾದ್ರು ಟ್ರಿಪ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡ್ಬೋದು. ನಂಬರ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಡ್ತೀನಿ, ಸ್ಕ್ರೀನ್ ಮೇಲೂ ಒಂದು ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಡ್ರಿಪ್ ಬಗ್ಗೆ ಮಾಹಿತಿ ಬೇಕಂದ್ರೆ ಇವ್ರು ಕಾಲ್ ಮಾಡಿ ತಿಳ್ಕೊಳ್ಳಿ. Thank you.
아이고. 어. 이거 하나 인데 있더라. 이거 집 봐봐. 여기 있다게.